ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದಲ್ಲಿ ಎಮ್ ಐ ಎಂ ಪಕ್ಷದವರು ಟಿಪ್ಪು ಸುಲ್ತಾನನ ಜಯಂತಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಟಿಪ್ಪು ಜಯಂತಿಯನ್ನು ಚೆನ್ನಮ್ಮನ ಮೈದಾನದಲ್ಲಿ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಆಚರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎರಡು ಮೂರು ಕಾರಣ ಒಂದು ಟಿಪ್ಪು ಯಾವುದೇ ಆ್ಯಂಗಲ್ನಲ್ಲಿ ನೋಡಿದರೂ ಕೂಡ ಕರ್ನಾಟಕಕ್ಕೆ ಹಿತಕಾರಿ ಕೆಲಸ ಯಾವುದೂ ಮಾಡಿಲ್ಲ ದೇಶದ್ರೋಹಿ ಮತಾಂಧ ನಮ್ಮ ದೇವಸ್ಥಾನಗಳಿಗೆ ಆಘಾತವನ್ನು ಒಡೆದಂಥ ವ್ಯಕ್ತಿ ಹಿಂದೂ ವಿರೋಧಿ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದಂಥ ವ್ಯಕ್ತಿ ಕನ್ನಡ ವಿರೋಧಿ ಸೊ ಇಂಥ ಎಲ್ಲ ವಿರೋಧಿಗಳಿದ್ದಂಥ ಒಬ್ಬ ವ್ಯಕ್ತಿಯ ಆಚರಣೆ ಮಾಡೋಕ್ಕೆ ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇದು ಒಂದು ಇನ್ನು ಎರಡನೇದು ಇಸ್ಲಾಂನಲ್ಲಿ ಅಲ್ಲಾನು ಒಬ್ಬನ್ನೇ ಪೂಜೆ ಮಾಡ್ತಾರೆ ಅಲ್ಲಾನು ಒಬ್ಬನ್ನೇ ಆರಾಧಿಸ್ತಾರೆ ಸೊ ಅವನು ಬಿಟ್ಟು ಬೇರೆ ಯಾರನ್ನೂ ಆರಾಧಿಸುವುದಿಲ್ಲ ಸೊ ಮುಸ್ಲಿಂ ಸಮಾಜದಲ್ಲೇ ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಮರು ಈ ಜಯಂತಿಯ ಟಿಪ್ಪುವಿನ ಜಯಂತಿ ಆಚರಣೆಗೆ ಒಪ್ಪಲ್ಲ ಇದು ಎಮ್ ಐ ಎಮ್ನವರು ಎಸ್ ಡಿ ಪಿ ಐ ಪಿ ಎಫ್ ಐನವರು ಇಂಥ ಕಿಡಿಗೇಡಿಗಳು ಇವತ್ತು ಹಿಂದೂ ದ್ವೇಷದಿಂದ ಭಾರತದ ದ್ವೇಷದಿಂದ ಈ ರೀತಿ ಕುಕೃತ್ಯವನ್ನು ಮಾಡ್ತಾ ಇರುವಂಥದ್ದು ಇದು ನಾನು ಹೇಳ್ತಾ ಇರೋದು ಸರಿಯಲ್ಲ ಇದನ್ನು ವಿರೋಧಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಭಾಗ ಅಂತಂದರೆ ಟಿಪ್ಪು ಇವತ್ತು ಇತಿಹಾಸದಲ್ಲಿ ದಾಖಲೆ ಇದೆ ಏನು ಎಂತು ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾದಂಥ ದಾಖಲೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ ಯಾವುದೇ ಪರಿಸ್ಥಿತಿಯಲ್ಲಿ ಅಲ್ಲಿ ಆಚರಣೆ ಮಾಡೋಂಗಿಲ್ಲ ವಿಸ್ತಾರ ನ್ಯೂಸ್ ನಿಖರ ಜನಪರ